ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು ನಿಮ್ಮ 6ನೇ ಪಾಠದ 2ನೇ ಭಾಗ ಅಂದರೆ ಮುಂದುವರೆದ ಭಾಗವನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಗಣೇಕಲ್ ಶಿವಯ್ಯ ಅಂದರೆ ಬಸವರಾಜ ಶಾಸ್ತ್ರಿಯವರ ತಾತ 4 ಜನ ಕಳ್ಳರ ಮನಸ್ಸನ್ನು ತನ್ನ ಸಂಗೀತದ ಮೂಲಕ ಹೇಗೆ ಪರಿವರ್ತನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಇನ್ನೊಂದು ಉದಾಹರಣೆ, ಅದೇನು ಅಂತ ತಿಳ್ಕೊಳ್ಳೋಣ. ಪುಟ ಸಂಖ್ಯೆ 41. ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಬಡವರ ಬಂಧುಗಳು. ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು. ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು, ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು. ಅದಕ್ಕಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದರು. ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು. ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ, ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ಬಸವರಾಜ ಶಾಸ್ತ್ರಿಯವರು ಹುಟ್ಟಿದ್ದೇ ರಾಯಚೂರು ಜಿಲ್ಲೆಯಲ್ಲಿ. ಅವರು ಸ್ವಂತ ಅನುಭವಗಳನ್ನೇ ಇಲ್ಲಿ ಬರೀತಾ ಹೋಗಿದ್ದಾರೆ. ಹಿಂದಿನ ಅನುಭವ ಅವರ ತಾತನ ಕುರಿತಾದರೆ ಇದು ಅವರದೇ ಜಿಲ್ಲೆಯ ಅಂದರೆ ರಾಯಚೂರು ಜಿಲ್ಲೆಯಲ್ಲೇ ನಡೆದಂತಹ ಇನ್ನೊಂದು ಘಟನೆ. ಈ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆಗಿರುವಂತಹ ಪಂಡಿತ ತಾರಾನಾಥರ ಬಗ್ಗೆ. ಈ ತಾರಾನಾಥರು ಯಾರು ಅಂದರೆ ಬಡವರ ಬಂಧುಗಳು. ಬಡವರ ಬಂಧುಗಳು ಅಂದರೆ ಬಡವರಿಗೆ ಬೇಕಾದವರು, ಬಡವರಿಗೆ ಸಹಾಯ ಮಾಡುವಂಥವರು, ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ಕಷ್ಟಪಟ್ಟಂಥವರು, ಅವ್ರನ್ನೇನಾದರೂ ಮಾಡಿ ಒಂದು ಉತ್ತಮ ಸ್ಥಾನಕ್ಕೆ ತರಬೇಕು ಅಂತ ದುಡಿದವರಲ್ಲಿ ತಾರಾನಾಥರು ಒಬ್ಬರು. ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಿದ್ದೊಂದೇ, ಬಡವರು ಉದ್ಧಾರ ಆಗಬೇಕು ಅಂದರೆ ಬಡವರು ಚೆನ್ನಾಗಿ ಆಗಬೇಕು ಅಂದರೆ ಮೊದಲಿಗೆ ಬಡವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಅವ್ರ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾದರೆ ಆ ಮೂಲಕ ಏನಾಗುತ್ತೆ, ಅವ್ರು ದೊಡ್ಡವರಾದಮೇಲೆ ಒಳ್ಳೆ ನೌಕರಿ ಅಂದರೆ ಒಳ್ಳೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದಾಗ ಒಳ್ಳೆ ಸಂಬಳ ಸಿಗುತ್ತೆ. ಆ ದುಡ್ಡು ಅವ್ರ ಕೈಗೆ ಯಾವಾಗ ಸಿಗುತ್ತೋ ಅವ್ರಿಗೆ ಅವರು ಸುಖವಾಗಿ ಜೀವನ ನಡೆಸ್ಬೋದು. ಆವಾಗ ಬಡವರು ಅನ್ನೋ ಒಂದು ಪದ ಇರೋದೇ ಇಲ್ಲ. ಅದನ್ನು ಮನಸ್ಸಲ್ಲಿಟ್ಕೊಂಡಂತಹ ತಾರಾನಾಥರು ಏನು ಮಾಡ್ತಾರೆ, ಬಡವರಿಗೋಸ್ಕರ ಅನಾಥ ಮಕ್ಕಳಿಗೋಸ್ಕರ ಒಂದು ಆಶ್ರಮವನ್ನು ಕಟ್ತಾರೆ. ಅಂದರೆ ಯಾರು ದಿಕ್ಕಿಲ್ಲದೆ ಇರೋವಂಥವ್ರಿಗೆ ಮತ್ತು ಬಡವರಾಗಿ ಅವ್ರಿಗೆ ಓದಿಸೋಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ಜನರಿಗೋಸ್ಕರ ಅವರ ಮಕ್ಕಳಿಗೋಸ್ಕರ ಒಂದು ಆಶ್ರಮವನ್ನು ಕಟ್ಟಿ ಅಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ಇರೋದಿಲ್ಲ. ಬಡ ಮಕ್ಕಳನ್ನು ಸೇರಿಸ್ಕೊಳ್ತಾರೆ, ಅವರೇ ಸಾಕೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಮಕ್ಕಳು ಅಲ್ಲಿ ಸೇರಿದಂತಹ ಆಶ್ರಮದಲ್ಲಿ ಸೇರಿದಂತಹ ಮಕ್ಕಳು ಸಹ ಚೆನ್ನಾಗಿ ಓದೋಕ್ಕೆ ಪ್ರಾರಂಭ ಮಾಡ್ತಾರೆ. ತಾರಾನಾಥರ ವ್ಯಕ್ತಿತ್ವ ಎಂತಹದ್ದು ಅಂದರೆ ತಾರಾನಾಥರು ಮಹಾಜ್ಞಾನಿಗಳು. ಮಹಾಜ್ಞಾನಿಗಳು ಎಲ್ಲವನ್ನು ಬಲ್ಲ ಪಂಡಿತರವರು. ದಯಾಳುಗಳು, ಯಾರಾದರೂ ಕಷ್ಟ ಅಂತ ಬಂದರೆ ಬಹಳ ದಯೆಯನ್ನು ತೋರಿಸ್ತಾ ಇದ್ರು. ಜೊತೆಗೆ ಧೈರ್ಯವಂತರು, ಎಲ್ಲೂ ಯಾರಿಗೂ ಇಲ್ಲದಂತಹ ಧೈರ್ಯ ಅವರಲ್ಲಿ ಇತ್ತು. ಪರೋಪಕಾರಿಗಳು, ಬೇರೆಯವರಿಗೆ ಯಾವಾಗಲೂ ಉಪಕಾರವನ್ನೇ ಮಾಡ್ತಾಯಿದ್ರು. ಪರರ ಹಿತೈಷಿಗಳು, ಬೇರೆಯವರು ಯಾವಾಗಲೂ ಇತರರು ಚೆನ್ನಾಗಿರಲಿ ಅಂತ ಅವರು ಕೋರ್ತಾಯಿದ್ರು. ಆತ್ಮವಿಶ್ವಾಸಿಗಳು ಅಂದರೆ ಯಾವುದೇ ಕೆಲಸವನ್ನು ನಾನು ಮಾಡಬಲ್ಲೆ, ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಆತ್ಮವಿಶ್ವಾಸ ಇತ್ತು. ಅವ್ರ ಕೈಯಿಂದ ಆಗದೇ ಇರುವಂತಹ ಕೆಲಸನೇ ಇರಲಿಲ್ಲ. ಅವ್ರು ಯಾವುದೇ ಕೆಲಸನೂ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ಇದು ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೇ ಇರಲಿಲ್ಲ. ಪ್ರತಿಯೊಂದು ಕೆಲಸನೂ ಅದು ಎಂಥದ್ದೇ ಇರಲಿ ಸಾಧಿಸುವಂತಹ ಛಲ ಶಕ್ತಿ ತಾರಾನಾಥರಲ್ಲಿ ಇತ್ತು. ಒಟ್ಟಾರೆ ಹೇಳಬೇಕು ಅಂತಂದರೆ ಅವರು ಆ ಊರಿನ ಅಂದರೆ ರಾಯಚೂರು ಜಿಲ್ಲೆಗೇ ಎಲ್ಲರಿಗೂ ಬೇಕಾದಂತಹ ಅತ್ಯುತ್ತಮ ವ್ಯಕ್ತಿ ಆಗಿದ್ದರು. ಏನಾಯಿತು ಅವರ ಜೀವನದಲ್ಲಿ ಅಂದರೆ ಅವರ ಒಂದು ನಡೆಸಿದಂತಹ ಶಾಲೆಯಲ್ಲಿ ಆಶ್ರಮದಲ್ಲಿ ಏನಾಯಿತು ಅಂತ ನೋಡೋಣ. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ವಿದೇಶಿಯರಿಗೂ ಬೇಕಾಗಿದ್ದರು. ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ, ಕೋಣೆಯಲ್ಲೇ ಇಡುತ್ತಿದ್ದರು. ಇವರು ತಾರಾನಾಥರು ನಮ್ಮ ದೇಶದವರಿಗೆ ಅಂದರೆ ರಾಯಚೂರು ಜಿಲ್ಲೆ ಭಾರತ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ವಿದೇಶಿಯರು ಅಂದರೆ ಬೇರೆ ದೇಶಗಳಿಂದ ಬಂದವ್ರಿಗೂ ಇವರು ಬಹಳ ಆಪ್ತರಾಗಿದ್ದರು. ಒಂದು ಸಲ ಹೀಗೆ ವಿದೇಶಿಯರು ಇವರಿಗೆ ಬಹಳ ಉತ್ತಮವಾದ, ಬಹಳ ಬೆಲೆ ಬಾಳುವಂತಹ ಒಂದು ವಾಚು, ಗಡಿಯಾರವನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಆದರೆ ತಾರಾನಾಥರು ಅದನ್ನು ಯಾವತ್ತೂ ಕಟ್ಕೊಳ್ತಾ ಇರಲಿಲ್ಲ, ಕೈಗೆ ಕಟ್ಕೊಳ್ತಾ ಇರಲಿಲ್ಲ. ಕೋಣೆಯಲ್ಲಿ ಅಂದರೆ ಅವರ ರೂಮ್ನಲ್ಲಿ, ಅವರ ಕೊಠಡಿಯಲ್ಲೇ ಇಡ್ತಾ ಇದ್ದರು. ಅದನ್ನು ಒಬ್ಬ ಬಾಲಕನು ಕದ್ದು ಅದೇ ರಾಯಚೂರಿನಲ್ಲಿ
ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ. ಆದರೆ ಅವರ ಸಹೋದರನಿಗೆ ಇದು ಸರಿ ಬರಲಿಲ್ಲ. ಅವನು ಪ್ರಯತ್ನ ಪಟ್ಟು ಕಳ್ಳನನ್ನು ಕಂಡು ಹಿಡಿದನು. ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕನು. ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಸಹೋದರನು ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು. ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳುಹಿಸಿದ್ದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರೂ ಸುಳ್ಳರೆ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ. ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು ಗೊಳೋ ಎಂದು ಅಳುತ್ತಾನೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರು, ಮಗು, ತಪ್ಪು ಮಾಡುವುದು ಸಹಜ. ಈಗ ನಿನಗೆ ಅದರ ಅರಿವಾಯಿತಲ್ಲ, ಅಷ್ಟೇ ಸಾಕು. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಅದೇ ನಿನಗೆ ಸಂತಸ ತರುತ್ತದೆ. ಇಗೋ ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ ಎಂದು ಅವನಿಗೆ ಕೊಡುತ್ತಾರೆ. ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾನೆ. ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ. ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹದಾಸೆ. ಇಲ್ಲಿ ವಿದೇಶಿಯರು ಒಂದು ಸಲ ಯಾವಾಗ ಈ ತಾರಾನಾಥರಿಗೆ ಒಂದು ಉತ್ತಮವಾದಂತಹ ಗಡಿಯಾರನ್ನು ಕೊಟ್ಟಿರ್ತಾರೆ, ಆದರೆ ಅವರು ಬಳಸ್ತಾ ಇರೋದಿಲ್ಲ, ಅಂದರೆ ಕೈಗೆ ಕಟ್ಕೊಳ್ತಾ ಇರಲಿಲ್ಲ, ಅವರು ಕೋಣೆನಲ್ಲೇ ಇಡ್ತಾ ಇರ್ತಾರೆ. ಅವರ ಆಶ್ರಮದಲ್ಲಿ, ಅಂದರೆ ಬಡವರಿಗೋಸ್ಕರ ಕಟ್ಟಿಸಿದಂತಹ ಆಶ್ರಮದಲ್ಲಿ ಒಬ್ಬ ಬಾಲಕ, ಅಂದರೆ ಒಬ್ಬ ಹುಡುಗ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಅಂದರೆ ವಿದೇಶಿಯರು ವಾಚನ್ನು ಕೊಟ್ಟಿದ್ದು, ಅದನ್ನು ತಾರಾನಾಥರು ಕೋಣೆಯಲ್ಲಿ ಇಟ್ಟಿದ್ದು, ಅದನ್ನು ಒಬ್ಬ ಹುಡುಗ ನೋಡಿಕೊಂಡಿದ್ದು. ಒಂದು ದಿನ ಆ ವಾಚನ್ನು ಕದ್ದು ಬಿಡ್ತಾನೆ, ಕಳ್ಳತನ ಮಾಡಿಬಿಟ್ಟು ಅದೇ ಊರಿನಲ್ಲಿ, ಅಂದರೆ ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿಬಿಡ್ತಾನೆ. ಒಂದು ಅಂಗಡಿಗೆ ತೊಗೊಂಡೋಗಿ ಆ ವಾಚನ್ನು ಮಾರಿಬಿಡ್ತಾನೆ. ಆದರೆ ಈ ತಾರಾನಾಥರಿಗೆ ವ್ಯಸನ ಆಗೋದಿಲ್ಲ, ಅಂದರೆ ಅಯ್ಯೋ ನನ್ನ ಗಡಿಯಾರ ಹೋಯ್ತಲ್ಲ ಅಂತ ಯಾವತ್ತೂ ಅವರು ದುಃಖ ಪಡೋದೇ ಇಲ್ಲ. ಆದರೆ ತಾರಾನಾಥರಿಗೊಬ್ಬ ಸಹೋದರ ಇರ್ತಾನೆ, ಅಂದರೆ ಒಬ್ಬ ತಮ್ಮ ಇರ್ತಾನೆ. ಅವನಿಗೆ ಇದು ಸರಿ ಬರೋದಿಲ್ಲ, ಏನಪ್ಪ ಇದು, ಇಂತಹ ಅಮೂಲ್ಯವಾದಂತಹ ಗಡಿಯಾರ, ಯಾರೋ ವಿದೇಶಿಯರು ಕೊಟ್ಟಂತಹ ಒಂದು ಗಡಿಯಾರ, ಇದನ್ನು ಈ ಬಾಲಕ, ಅಂದರೆ ಈ ಆಶ್ರಮದ ಬಾಲಕನೇ ಕದ್ದು ಮಾರಿದ್ದಾನೆ, ಆದರೂ ಸಹ ಇವರೇನು ತಲೆಯೇ ಕೆಡಿಸ್ಕೊಳ್ತಾ ಇಲ್ವಲ್ಲ ಅಂದ್ಬಿಟ್ಟಿದ್ದಾನೆ. ಅವನೇನು ಮಾಡ್ತಾನೆ, ಪ್ರಯತ್ನ ಪಟ್ಟು ಬಹಳ ಕಷ್ಟಪಟ್ಟು ಆ ಕಳ್ಳನನ್ನು ಕಂಡು ಹಿಡಿದು ಬಿಡ್ತಾರೆ. ಯಾರು ಕದ್ದರು ಈ ಗಡಿಯಾರ ಅನ್ನೋದನ್ನು ಕಂಡು ಹಿಡಿತಾರೆ. ಆದರೆ ಕದ್ದೋರು ಯಾರು, ಆ ಆಶ್ರಮದ ಬಾಲಕನೇ, ಇದನ್ನು ಇವನು ಕದ್ದುಬಿಟ್ಟಿದ್ದೇನೆ, ಒಬ್ಬ ವ್ಯಾಪಾರಿಗೆ ಕೊಟ್ಬಿಟ್ಟಿದ್ದ. ಅದನ್ನು ಕಂಡುಹಿಡಿದಂತಹ ತಾರಾನಾಥರ ಸಹೋದರ ಸುಮ್ಮನೆ ಇರಲಾರ್ದು ಏನು ಮಾಡ್ತಾನೆ, ಪೊಲೀಸರಿಗೆ ದೂರು ಸಹ, ಅಂದರೆ ಕಂಪ್ಲೇಂಟ್ ಸಹ ಕೊಟ್ಟುಬಿಟ್ಟು ಸಾಬೀತುಪಡಿಸಿಬಿಡ್ತಾನೆ, ಅಂದರೆ ಪ್ರೂವ್ ಮಾಡಿಸ್ಬಿಡ್ತಾನೆ, ಈ ಹುಡುಗನೇ ಕದ್ದಿದ್ದು, ಇವನೇ ವ್ಯಾಪಾರಿಗೆ ತಗೊಂಡು ಹೋಗಿ ಮಾರಿದ್ದು, ಈ ಹುಡುಗ ನಮ್ಮ ಆಶ್ರಮದವನೇ ಅನ್ನೋದನ್ನು ಪ್ರೂವ್ ಮಾಡಿಬಿಡ್ತಾನೆ. ಈಗ ಇನ್ನೇನು ನೆಕ್ಸ್ಟ್ ಸ್ಟೆಪ್ಪು, ಪೊಲೀಸರು ಬಾಲಕನನ್ನು ಇನ್ನೇನು ಅರೆಸ್ಟ್ ಮಾಡಬೇಕು. ಆ ಹುಡುಗ ಎಲ್ಲಿದ್ದಾನೆ, ಆಶ್ರಮದಲ್ಲಿದ್ದಾನೆ. ಆ ಹುಡುಗನನ್ನು ಅರೆಸ್ಟ್ ಮಾಡೋದಕ್ಕೋಸ್ಕರ ಆಶ್ರಮಕ್ಕೆ ಬರ್ತಾರೆ. ಆಗ ತಾರಾನಾಥರಿಗೆ ಗೊತ್ತಾಗೋಯಿತು ಈ ಹುಡುಗನೇ ಕದ್ದಿರೋದು ಅಂತ. ತಾರಾನಾಥರಿಗೆ ಆ ಬಾಲಕ, ಅಂದರೆ ಆ ಹುಡುಗನನ್ನು ನೆನೆಸ್ಕೊಂಡು ಬಹಳ ಕರುಣೆ ಬರುತ್ತೆ, ಅಂದರೆ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ, ಏನಾದರೂ ಮಾಡಿ ಇವನ್ನ ಕಾಪಾಡಬೇಕಲ್ಲ ಅಂತ ಅಂದ್ಕೊಳ್ತಾನೆ. ಈ ಪೊಲೀಸರು ಅವನನ್ನು ಅರೆಸ್ಟ್ ಮಾಡೋಕ್ಕೆ ಆಶ್ರಮಕ್ಕೆ ಬಂದಾಗ ಅವ್ರಿಗೆ ನಾನು ಯಾವ ಕಾರಣಕ್ಕೂ ಇವನನ್ನು ಸರೆಂಡರ್ ಮಾಡಬಾರ್ದು, ಅವ್ರ ವಶಕ್ಕೆ ನಾನು ಒಪ್ಪಿಸಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಈ ಹುಡುಗನ ನಾನು ಪೊಲೀಸವ್ರ ಕೈಗೆ ಕೊಡಬಾರ್ದು, ಹೇಗಾದರೂ ಮಾಡಿ ಅವ್ರನ್ನ ಹಾಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿ ಪೊಲೀಸರು ಬರೋದನ್ನೇ ಕಾಯ್ತಾ ಕೂತ್ಕೊಳ್ತಾರೆ. ಪೊಲೀಸರು ಬರ್ತಾರೆ, ಹುಡುಗನನ್ನು ವಿಚಾರಿಸ್ತಾರೆ. ಆ ಹುಡುಗನನ್ನು ಕರೆದು ಬಿಟ್ಟಿದ್ದೇನೆ ಕೇಳ್ತಾ ಇದ್ದಾಗ ತಾರಾನಾಥರ ಮಧ್ಯೆ ಬಂದು ಹೇಳ್ತಾರೆ, ಪೊಲೀಸರೇ, ಇವನು ಕಳ್ಳನಲ್ಲ, ಇವನು ಕಳ್ಳ ಅಲ್ಲ, ಯಾವ ತಪ್ಪು ಮಾಡಲಿಲ್ಲ ಇವನು, ಅದರಿಂದ ನೀವು ಇವನನ್ನು ಬಂಧಿಸಬೇಡಿ, ಅರೆಸ್ಟ್ ಮಾಡಬೇಡಿ, ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕೇಳ್ತೀರಾ, ಈ ವಾಚನ್ನು ನಾನೇ ಇದನ್ನು ರಿಪೇರಿ ಮಾಡಿಸ್ಕೊಂಡು ಬಾ ಅಂಥೇಳಿ ಈ ಹುಡುಗನಿಗೆ ಕೊಟ್ಟಿದ್ದೆ. ಈ ಹುಡುಗ ತಗೊಂಡೋಗಿ ಆ ವ್ಯಾಪಾರಿ ಕೈಗೆ ರಿಪೇರಿ ಮಾಡೋ ಕೊಟ್ಟಿದ್ದಾನಷ್ಟೇ. ಇಲ್ಲಿ ಇವನು ಕಳ್ಳತನ ಮಾಡಿದ್ದಲ್ಲ, ಇವನು ಮಾರಿದ್ದೂ ಅಲ್ಲ. ಅವ್ರು ಹೇಳ್ತಾರಲ್ಲ, ಈ ವ್ಯಾಪಾರಿ ಮತ್ತು ನನ್ನ ತಮ್ಮ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರೂ ಸುಳ್ಳು ಹೇಳ್ತಾ ಇದ್ದಾರೆ,
ಇವರು ತಪ್ಪು, ಇವ್ರು ಹೇಳ್ತಾ ಇರೋ ತಪ್ಪು, ಈ ಹುಡುಗ ಯಾವ ತಪ್ಪು ಮಾಡಿಲ್ಲ ಅಂತ ಯಾವಾಗ ತಾರಾನಾಥ್ರೆ ಹೇಳ್ತಾರೋ ಆಗ ಪೊಲೀಸರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬಿಟ್ಟುಬಿಡ್ತಾರೆ. ಈ ಶಿಕ್ಷೆ ಈ ರೀತಿ ತಾರಾನಾಥರು ಈ ಹುಡುಗ ಶಿಕ್ಷೆ ಅನುಭವಿಸೋದನ್ನು ತಪ್ಪಿಸ್ತಾರೆ. ಯಾಕೆ ತಪ್ಪಿಸ್ತಾರೆ ಅಂತಂದರೆ, ಈಗೇನೋ ಈ ಹುಡುಗನನ್ನು ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಹುಡುಗ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಂದಮೇಲೆ ಜನರು ಇವನನ್ನು ಯಾವ ಥರ ಗುರುತಿಸ್ತಾರೆ? ಇವನೊಬ್ಬ ಕಳ್ಳ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ, ತಾರಾನಾಥರ ವಾಚನೆ ಕದ್ದುಬಿಟ್ಟಿದ್ದ. ಇವನು ಸಾಯೋವರೆಗೂ ಇವನನ್ನು ಜನರು ಕಳ್ಳ ಕಳ್ಳ ಅಂತ ಹಣೆಪಟ್ಟಿ ಕಟ್ಟಿಬಿಡ್ತಾರೆ. ಎಲ್ಲಿಗೆ ಹೋದ್ರೂ ಇವನಿಗೆ ಒಳ್ಳೆ ಕೆಲಸ ಸಿಗೋದಿಲ್ಲ, ಇನ್ನು ಅವನ ಜೀವನ ಅಷ್ಟಕ್ಕಷ್ಟೇ. ಅವನ ಜೀವನ ಪೂರ್ತಿ ಏನಾಗಿ ಬದುಕಬೇಕಾಗುತ್ತೆ? ಕಳ್ಳನಾಗೇ ಬದುಕಬೇಕಾಗುತ್ತೆ. ಅದನ್ನೆಲ್ಲ ಆಲೋಚನೆ ಮಾಡಿದಂತಹ ತಾರಾನಾಥ್ರ ಏನು ಮಾಡ್ತಾರೆ, ಆ ಹುಡುಗನನ್ನು ಏನಾದರೂ ಮಾಡಿ ಅವನಿಗೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡಬೇಕು, ಅವನಿಗೆ ಕಳ್ಳ ಅನ್ನೋ ಹಣಪಟ್ಟಿ ಕೊಡಬಾರ್ದು. ಜೊತೆಗೆ ಇವನು ನಂಬಿಕೊಂಡಿರೋ ತಂದೆ ತಾಯಿಗಳಿಗೂ ಅವಮಾನ ಅಲ್ವಾ? ಅಯ್ಯೋ, ನನ್ನ ಮಗನೆಲ್ಲರೂ ಕಳ್ಳ ಮಾಡಿಬಿಟ್ರೆ ಇವನು ಅವ್ರ ತಂದೆ ತಾಯಿನೂ ಅಲ್ಲಿ ಸಫರ್ ಆಗ್ತಾರೆ, ಇಲ್ಲಿ ಇವನ ಜೀವನನೂ ಹಾಳಾಗುತ್ತೆ. ಇದನ್ನೆಲ್ಲ ಮುಂದಾಲೋಚನೆ ಮಾಡಿದಂತಹ ತಾರಾನಾಥರು ಈ ಹುಡುಗ ಶಿಕ್ಷೆ ಅನುಭವಿಸೋದನ್ನು ತಪ್ಪಿಸ್ತಾರೆ. ಆಗ ವಾಚ್ ಕದ್ದಂತಹ ಬಾಲಕನಿಗೆ ಅವನು ಎಂತಹ ತಪ್ಪು ಮಾಡ್ದ ಅನ್ನೋದರ ಅರಿವು, ಅಂದರೆ ಆ ಜ್ಞಾನ ಬರುತ್ತೆ. ನಾನು ಎಂತಹ ತಪ್ಪು ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಳ್ತಾನೆ. ಅವನು ಪಂಡಿತ ತಾರಾನಾಥರ ಕಾಲಿಗೆ ಬಿದ್ದುಬಿಟ್ಟು ಗೊಳೋ ಅಂತ ಅಳೋಕೆ ಶುರು ಮಾಡ್ತಾನೆ. ಅಳ್ತಾ ಅಳ್ತಾ ಹೇಳ್ತಾನೆ, ಗುರುಗಳೇ, ನೀವು ನನಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು, ನಾನು ಮಾಡಿದ್ದು ತಪ್ಪು. ನೀವು ಹಾಕಿದ ಊಟ ಮಾಡಿಕೊಂಡು ಬೆಳೆದು ನಾನು ನಿಮ್ಮ ವಾಚನೆ ಕದ್ನಲ್ಲ, ಇದು ಶುದ್ಧ ತಪ್ಪು, ನೀವು ನನಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು ಅಂತ ಹುಡುಗ ಹೇಳಿದಾಗ ತಾರಾನಾಥರು ಹೇಳ್ತಾರೆ, ಮಗು, ತಪ್ಪು ಮಾಡೋದು ಸಹಜ, ಆದರೆ ಈಗ ನೀನು ತಪ್ಪು ಮಾಡಿದ್ದೀನಿ ಅನ್ನೋದು ನಿನಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಎಲ್ಲರೂ ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತಾರೆ, ಆದರೆ ನಾವು ಮಾಡಿದ ತಪ್ಪನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲು ನಮ್ಗೆ ಗೊತ್ತಾಗಬೇಕು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಅದು ನೀನು ಮಾಡಿದ ತಪ್ಪು ಅಂತ ನಿನಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಚೆನ್ನಾಗಿ ಓದು, ನೀನು ಚೆನ್ನಾಗಿ ಬದುಕು, ಆವಾಗ ನಿನಗದು ಸಂತೋಷವನ್ನು ತರುತ್ತೆ. ಈಗೋ ಈ ನೀನು ಕದ್ದಿದೆಯಲ್ಲ ಈ ವಾಚು, ನಿನ್ನ ಹತ್ರನೇ ಇಟ್ಕೊ, ನನಗೆ ಬೇಡ ಅಂತ ಹೇಳಿಬಿಟ್ಟಿದ್ದೇನೆ. ಆ ವಿದೇಶಿಯರು ಕೊಟ್ಟಂತಹ ಬೆಲೆ ಬಾಳುವ ವಾಚನ್ನು ಆ ಹುಡುಗನಿಗೆ ಕೊಟ್ಟುಬಿಡ್ತಾರೆ. ಮುಂದೆ ಅವನು ಈ ವಾಚನ್ನು ತನ್ನ ಹತ್ರ ಇಟ್ಕೊಳ್ತಾನೆ, ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತನಾಗಿ ಉತ್ತಮವಾದ ನೌಕರಿ ಅಂದರೆ ಒಳ್ಳೆ ಕೆಲಸವನ್ನು ಹಿಡಿತಾನೆ, ಒಳ್ಳೆ ಜೀವನ ನಡೆಸ್ತಾನೆ. ಆದರೆ ಅವನೇನು ಮಾಡ್ತಾನೆ ಗೊತ್ತಾ, ತಾರಾನಾಥರು ಕೊಟ್ಟಂತಹ ವಾಚನ ದೇವ್ರ ಮನೆ ಇರ್ತಾರೆ, ದೇವರ ಫೋಟೋ ಮುಂದೆ ಆ ವಾಚನ ಇಟ್ಟು ದಿನಾ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾನೆ. ದೇವ್ರಿಗೆ ಹೇಗೆ ಪೂಜಿಸ್ತಾನೋ ಹಾಗೆ ಆ ವಾಚ್ಗೂ ಪೂಜೆ ಮಾಡ್ತಾ ಇರ್ತಾನೆ. ಅದರ ಅರ್ಥ ಏನು, ದೇವರು ತನಗೆ ಜನ್ಮ ಕೊಟ್ಟರೆ ಈ ವಾಚು ತನಗೆ ಪುನರ್ಜನ್ಮ ಕೊಡ್ತು ಅಂದರೆ ತಾರಾನಾಥನ ಆ ವಾಚಲ್ಲಿ ದಿನ ನೋಡ್ಕೊಳ್ತಾ ಇರ್ತಾನೆ. ತಾರಾನಾಥರಿಂದನೇ ಈತ ಚೆನ್ನಾಗಿ ಓದೋಕ್ಕಾಗಿದ್ದು ಒಳ್ಳೆ ಕೆಲಸ ಮಾಡೋಕ್ಕೆ ಆಗಿದ್ದು, ಹಾಗಾಗಿ ತಾರಾನಾಥನ ನೆನೆಸ್ಕೊಳ್ತಾ ತನ್ನ ಉಳಿದ ಜೀವನವನ್ನು ಕಳೀತಾನೆ. ಹೀಗೆ ನಾವೆಲ್ಲರೂ ಸಹ ತಾರಾನಾಥರ ಹತ್ರ ಮತ್ತು ಗಣೇಕಲ್ ಶಿವಯ್ಯ ತಾತನ ಹತ್ರ ಇದ್ದಂತಹ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಈ ಶಾಸ್ತ್ರೀಯ ಮಹದಾಸೆ ಅಂದರೆ ಬಸವರಾಜ ಶಾಸ್ತ್ರಿಯವರ ಆಸೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ ಮಕ್ಕಳೇ. ಧನ್ಯವಾದ.